ಕರ್ನಾಟಕ ರಾಜ್ಯ ಗುಜರಾತ್ನಲ್ಲಿ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದ ಪ್ರಮುಖವಾಗಿ ಏನ್ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯದೊಳಗೆ ಧಾರವಾಡ ಹಾಗೂ ಎಲ್ಲ ಸಂಘದ ಕಲಬುರಗಿ ವತಿಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 191ನೇ ಜಯಂತಿ ಉತ್ಸವ ಹಾಗೂ ಇವತ್ತು ನಾವು ಒಂದು ಸಮಾನತೆಗಾಗಿ ನಮ್ಮ ಸಂಘಟನೆ ಒಂದು ಹೋರಾಟದ ಅಂಗವಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ನಮ್ಮ ಪುರುಷ ಸಹೋದರರಿಗೆ ಜ್ಯೋತಿಬಾಯಿ ಫುಲೆ ಪ್ರಶಸ್ತಿ ಒಂದು ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಜೊತೆಗೆ ಮಾತೆ ಸಾವಿತ್ರಿಬಾಯಿ ಕುರಿತು ವಿಚಾರ ವಿಚರಣವನ್ನು ನಾವು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಜಿಲ್ಲಾ ಕಲಬುರಗಿಯಿಂದ ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಒಂದು ಕರ್ನಾಟಕದಲ್ಲಿ ಇರುವ ಏಕೈಕ ಮಹಿಳಾ ಶಿಕ್ಷಕರ ಸಂಘಟನೆ ನಮ್ಮದು. ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಒಳಗೊಂಡಂತಹ ಸಂಘಟನೆ. ಈ ಸಂಘಟನೆ ಕೇವಲ ಶಿಕ್ಷಕಿಯರ ಬೇಕು ಬೇಡಿಕೆಗಳಿಗೆ ಹೋರಾಟವನ್ನ ಮಾಡದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಮಸ್ತ ಮಹಿಳಾ ಶಿಕ್ಷಕಿಯರನ್ನ ನಾವು ತೊಡಗಿಸಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಅನೇಕ ಎಲ್ಲ ಕಡೆಗೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಸ್ಥಾಪನೆಯಾಗಿದೆ. ಬರುವ ಫೆಬ್ರವರಿ 2022ಕ್ಕೆ 3 ವರ್ಷಗಳನ್ನ ನಮ್ಮ ಸಂಘಟನೆ ಸ್ಥಾಪನೆಯಾಗಿ ಪೂರೈಸಲಾಗಿದೆ. 2 ವರ್ಷದಲ್ಲಿ 80% ಕರ್ನಾಟಕವನ್ನ ನಾವು ಕವರ್ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಸಂಘಟನೆ ಇಲ್ಲ ಸರ್, ಕರ್ನಾಟಕದಲ್ಲಿ ಮಾತ್ರ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದೆ ಸರ್, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿದೆ. ಇನ್ನೊಂದು 5 ಜಿಲ್ಲೆಗಳಲ್ಲಿ ಮಾತ್ರ ಬಾಕಿ ಉಳಿದಿದೆ. ಕೊಡಗು ಇರ್ಬೋದು, ಚಾಮರಾಜನಗರ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅನೇಕ ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ ಅದು ಸಂಘಟನೆ ಸ್ಥಾಪನೆ ಆಗ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಮ್ಮ ಸಂಘಟನೆಯಿಂದ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಸರ್, ಖಂಡಿತವಾಗಿಯೂ ಪ್ರತಿ ವರ್ಷ ಸೆಪ್ಟೆಂಬರ್ 8 ಶಿಕ್ಷಕರ ದಿನಾಚರಣೆಯನ್ನು ನಾವು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೇವೆ. ಮಾತೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ದಿನಾಚರಣೆ ಜನವರಿ 3 ಅಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಭಾರತದ ಕರ್ನಾಟಕದಲ್ಲಿ ಯಾವುದೇ ಶಿಕ್ಷಕರ ಸಂಘಟನೆ ಇಲ್ಲ, ಏಕೈಕ ಶಿಕ್ಷಕಿಯರ ಸಂಘಟನೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘಟನೆ. ಈ ಅದೇ ವನ್ನ ನಾವು ಮುಂದುವರೆದು ನಾವು ಭಾರತದಲ್ಲಿ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಕೂಡ ಸಂಘಟನೆಯನ್ನ ನಾವು ಮುಂದುವರೆಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಆಲ್ ಇಂಡಿಯಾ ಸಾವಿತ್ರಿಬಾಯಿ ಫುಲೆ ವುಮೆನ್ಸ್ ಟೀಚರ್ಸ್ ಅಸೋಸಿಯೇಷನ್ ಎನ್ನುವ ಒಂದು ಹೆಸರಿನಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇ ರೀತಿಯಾಗಿ ಸರ್ಕಾರಿ ಅನುದಾನ ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಸಂಘದಲ್ಲಿ ನೋಂದಣಿ ಆದಂತಹ ಸಂಘಟನೆ ಸರ್, ಇದೇ ಒಂದು ಸಂಘಟನೆ ಹೆಸರಿನಡಿಯಲ್ಲಿ ರಾಜ್ಯಾದ್ಯಂತ ಸಂಘಟನೆಗಳು ಸ್ಥಾಪನೆಯಾಗಿವೆ. ಹೌದು ಸರ್, ಶಿಕ್ಷಕರ ದಿನಾಚರಣೆ ಆಚರಣೆ ಆಗ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಕ ಸಚಿವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಯಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೇವೆ. ಮತ್ತು ಪ್ರತಿ ತಾಲೂಕಿನಲ್ಲಿ ಪ್ರತಿ ಶಾಸಕರಿಗೆ ಕೂಡ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಕೂಡ. ನೀವು ಕೂಡ ಸರ್ಕಾರಕ್ಕೆ ಒತ್ತಡ ತಂದು ಈ ಒಂದು ಆಚರಣೆಯನ್ನು ಶಿಕ್ಷಕರ ದಿನಾಚರಣೆ ಹೆಸರಿನಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನ ನಾವು ನಮ್ಮ ಒಂದು ಸಂಘಟನೆಯಲ್ಲಿ ಕೇವಲ ನಾವು ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಕರೋನಾ ಸಂದರ್ಭದಲ್ಲಿ ಅನೇಕರು ಇವತ್ತು ಮಹಿಳಾ ಶಿಕ್ಷಕಿಯರು ಒಂದು ಈ ಕರೋನಾ ಸಂದರ್ಭದಲ್ಲಿ ಡೆತ್ ಆದ್ರು ಮತ್ತು ಆ ರೋಗಕ್ಕೆ ತುತ್ತಾದ್ರು ಮತ್ತು ಅದರಿಂದ ಹೆಚ್ಚು ಒಂದು ಭಯದ ಒಂದು ವಾತಾವರಣದಲ್ಲಿ ಸುಮಾರು 45 ಶೈಕ್ಷಣಿಕ ವೆಬಿನಾರ್ಗಳನ್ನ ಕೂಡ ನಾವು ಮಾಡಿದೀವಿ. ನಾವು ಯಾಕಂದ್ರೆ ಮಾಜಿ ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣವನ್ನ ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿದವರು, ಹೀಗಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ಶೈಕ್ಷಣಿಕ
ಕ್ರಾಂತಿಯನ್ನ ಕೂಡ ನಾವು ಮಾಡ್ತಾ ಇದೀವಿ. ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ನಮ್ಮ ಮಹಿಳೆಯರು ತಡೆದುಕೊಂಡಿದ್ದಾರೆ. ಒಟ್ಟಾರೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಶಿಕ್ಷೆಗೆ ಬೇಕು ಬೇಡಿಕೆಗಳಿಗೆ ನಾವು ಒಂದು ಹೆಚ್ಚು ಒತ್ತನ್ನ ಕೊಟ್ಟು ಈ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೇವೆ. ನನ್ನ ಹೆಸರು ಡಾಕ್ಟರ್ ಲತಾ ಎಸ್ ಮುಳ್ಳೂರ್. ನಾನು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜಾಂಗ. ಅಂದ್ರೆ ಈ ಬೆಳೆ ಬೇಕಂದ್ರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ಸಮಾಜ ಇದು ಪ್ರತಿಯೊಂದು ಹಂತದಲ್ಲಿ ಕೂಡ ಹೆಣ್ಣು ಮಕ್ಕಳು ಮುಂದೆ ಬರಬೇಕಂದ್ರೆ ನಾವು ಸಂಘಟನೆ ಸಂಪಾದನೆ ಸೇರ್ತದೆ. ಐದು ಲಕ್ಷ